ಇವಾಗ ನಾವಿಬ್ರು ಹೊರಗಡೆ ಹೋಗ್ತಾ ಇದೀವಿ, ಯಾವ ಪ್ಲೇಸ್ ಹೋಗ್ತೀವಿ ಗೊತ್ತಿಲ್ಲ, ನೋಡ್ಕೊಂಡು ಯಾವ ಚೆಕ್ ಯಾವ ಹತ್ರದಲ್ಲಿ ಹೋಗ್ತೀವಿ. ನಾವೀಗ ಚಿಕ್ಕಮಗಳೂರಿನ ಹಿರೇಕೊಳಲೆ ಅನ್ನೋ ಜಾಗಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಕಾಟೇಜಿಂದ ಇದು ಆಲ್ಮೋಸ್ಟ್ 10 kilometers ದೂರ ಇದೆ. ನಾನು ಸ್ಟೇ ಆಗಿರೋ ಕಾಟೇಜ್ ಡೀಟೇಲ್ಸ್ ಆಲ್ರೆಡಿ ನಾನು ನಿಮ್ಗೆ ಕೊಟ್ಟಿದ್ದೀನಿ, Part 1 ಅಂತ ಹಾಕಿ ಒಂದು ವಿಡಿಯೋ ಮಾಡಿದ್ದೀನಿ ಆಲ್ರೆಡಿ. ವುಡನ್ ಕಾಟೇಜಸ್ ಬಗ್ಗೆ ನಿಮಗೆ ಚೆಕ್ ಮಾಡಬೇಕಿದ್ರೆ ಡೀಟೇಲ್ಸ್ನ ಆ ವಿಡಿಯೋ ನೋಡಬಹುದು, ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕ್ ಹಾಕಿರ್ತೀನಿ, ಬೇಕಿದ್ರೆ ಕ್ಲಿಕ್ ಮಾಡಿ ನೋಡ್ಕೊಳ್ಳಿ ಕಾಟೇಜ್ ಡೀಟೇಲ್ಸ್. ಈ ಹಿರೇಕೊಳಲೆಗೆ ಹೋಗೋ ರೋಡ್ ಆಲ್ಮೋಸ್ಟ್ ನನಗೆ ಸೇಮ್ ಕೂರ್ಗಲ್ಲಿ ಓಡಾಡೋ ಥರನೇ ಫೀಲ್ ಕೊಡ್ತು. ಅದೇ ಥರನೇ ಸ್ವಲ್ಪ ಕಾಣಿಸುತ್ತೆ, ಅದೇ ಗ್ರೀನರಿ ಮತ್ತು ಹಾಗೇನೆ ವೆದರ್ ಕಂಡೀಷನ್ ಕೂಡ ಸ್ವಲ್ಪ ಆಲ್ಮೋಸ್ಟ್ ಸೇಮ್ ಇದೆ. ಈಗ ನಾವು ಜಸ್ಟ್ ಒಂದು 2 kilometers ಅಷ್ಟೇ ಕವರ್ ಮಾಡಿದ್ದೀವಿ, ಇನ್ನೂ 8 kilometers ಬಾಕಿ ಇದೆ ನಾವು ಹೋಗಿ ತಲುಪೋದಕ್ಕೆ. ಇದಕ್ಕೆ ಎಂಟ್ರಿ ಫೀಸ್ ಏನೂ ಇಲ್ಲ. ವಿಸಿಟಿಂಗ್ ಟೈಮ್ ಮಾರ್ನಿಂಗ್ 6 ಇವ್ನಿಂಗ್ 6 ಆಲ್ಮೋಸ್ಟ್ 5 ಆಗೋಗಿದೆ. ಸೊ ಇನ್ನು ನಾವು ಬೇಗ 1 hour ಹೋಗಿ ಕವರ್ ಮಾಡಿ ಆ ಪ್ಲೇಸ್ನ ಬರಬೇಕು ವಾಪಸ್. ಹಿರೇಕೊಳಲೆ, ಹಿರೇ ಅಂದರೆ ದೊಡ್ಡ, ಕೊಳಲೆ ಅಂದರೆ ಕೆರೆ. ಸೊ ಇದರ ಅರ್ಥ ಬಿಗ್ ಲೇಕ್ ಅಂತ. ಇದೊಂದು ಆರ್ಟಿಫಿಷಿಯಲ್ ಲೇಕ್, ಮ್ಯಾನ್ ಮೇಡ್ ಲೇಕ್. ಇದನ್ನು ಕಟ್ಟಿದ್ದು ಚಿಕ್ಕಮಗಳೂರಿಗೆ ವಾಟರ್ ಸಪ್ಲೈ ಮಾಡೋದಕ್ಕೆ ಅಂತ ಕಟ್ಟಿದ್ರು. ಬಟ್ ಈಗ ಇದು ಒನ್ ಆಫ್ ದ ಟೂರಿಸ್ಟ್ ಪ್ಲೇಸ್ ಕೂಡ ಆಗಿದೆ, ಯಾಕಂದರೆ ಇದು ಬೆಟ್ಟ ಗುಡ್ಡಗಳ ಮಧ್ಯೆ ಇದೆ. ಇದರ ಸೀನರಿ ಅಂತೂ ನೋಡೋದಕ್ಕೆ ತುಂಬ ಖುಷಿಯಾಗುತ್ತೆ. ನಾವು ಆಲ್ಮೋಸ್ಟ್ ತಲುಪಿದ್ದೀವಿ. ನೀವೀಗ ನೋಡ್ತಾ ಇರೋದು ವೆಹಿಕಲ್ ಪಾರ್ಕಿಂಗ್ ಪ್ಲೇಸ್ ಆ್ಯಂಡ್ ಇದು ಎಂಟ್ರೆನ್ಸ್. ನಾವು ಹೋದಾಗ ಮೇನ್ ಗೇಟ್ ಓಪನ್ ಇರಲಿಲ್ಲ, ಸೊ ಸೈಡಿಂದ ನಾವು ಹೋದ್ವಿ. ಸೊ ಕೆರೆ ಹೀಗೆ ಕಾಣುತ್ತೆ. ಪ್ರಿಫರೇಬ್ಲಿ ಈವ್ನಿಂಗ್ ಟೈಮ್ ಬಂದರೆ ಇಲ್ಲಿ ತುಂಬ ಚೆನ್ನಾಗಿರುತ್ತೆ, ಯಾಕೆಂದರೆ ಒಂದು ವೆದರ್ ಕಂಡೀಷನ್, ಇನ್ನೊಂದು ನೀವು ಸನ್ಸೆಟ್ನ ನೋಡ್ಬೋದು. ಅದಕ್ಕೋಸ್ಕರ ಜನ ಇಲ್ಲಿಗೆ ಈವ್ನಿಂಗ್ ಬರೋದಕ್ಕೆ ಪ್ರಿಫರ್ ಮಾಡ್ತಾರೆ. ಫೋಟೋಗ್ರಫಿ ಲವರ್ಸ್ಗಂತೂ ಇದೊಂದು ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಡೆಫಿನೆಟ್ಲಿ ಅವ್ರಿಗಂತೂ ಇದು ತುಂಬಾ ಖುಷಿಯಾಗುತ್ತೆ. ನೀವು ಇಲ್ಲಿ ಬಂದು ನಿಮ್ಗೆ ಇಷ್ಟ ಆಗೋಗಿ ಫೋಟೋಸ್ ಎಲ್ಲ ತೊಗೊಳ್ಬೋದು. ನಾನು ಕೂಡ ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದೊಂದು ಜಸ್ಟ್ ವಾಕ್ ಮಾಡ್ಕೊಂಡು ಹೋಗಿ ಅಲ್ಲಿ ನಿಂತ್ಕೊಂಡು ನೋಡೋದಕ್ಕೆ ಅಂತ ಮಾಡಿರೋದು ಬ್ರಿಡ್ಜ್ ಒಂಥರ. ಬಟ್ ಅಲ್ಲಿ ಬ್ರಿಡ್ಜಲ್ಲಿ ಸ್ವಲ್ಪ ಏನೋ ಕ್ರ್ಯಾಕ್ ಥರ ಆಗಿತ್ತು, ಹಾಗೆ ಬ್ರಿಡ್ಜ್ ಶೇಕ್ ಕೂಡ ಆಗ್ತಾಯಿತ್ತು. ನಂಗೆ ಸ್ವಲ್ಪ ಭಯ ಆಯಿತು ಹೋಗುವಾಗ, ಬಟ್ ಹೋಗಿ ನಿಂತ್ಕೊಂಡು ಅದನ್ನು ನೋಡೋದು ವ್ಯೂ ತುಂಬಾ ಖುಷಿಯಾಗುತ್ತೆ. ಹೀಗೆ ಅಲ್ಲಿ ಒಂದು ಪ್ಲೇಸ್ ಇದೆ, ಅಲ್ಲಿ ಹೋಗಿ ನಿಂತ್ಕೊಳ್ಬೋದು. ನಿಂತ್ಕೊಂಡು ಸುತ್ತ ನಾವು ಆ ಲೇಕ್ದೇನಿದೆ ಅದನ್ನು ವ್ಯೂನ ಎಂಜಾಯ್ ಮಾಡ್ಬೋದು. ಬೇರೆ ಟೂರಿಸ್ಟ್ ಪ್ಲೇಸಸ್ಗೆ ಕಂಪೇರ್ ಮಾಡಿದ್ರೆ ಈ ಪ್ಲೇಸ್ಗೆ ಸ್ವಲ್ಪ ಜನ ಬರೋದು ಕಡಿಮೆ, ಯಾಕೆಂದರೆ ಅಲ್ಲಿ ಅಂತ ನೋಡೋಂಥ ಬೇರೆ ಪ್ಲೇಸಸ್ ಏನೂ ಇರೋಲ್ಲ, ಜಸ್ಟ್ ಇದೊಂದು ಲೇಕ್ ಇದೆ ಅಷ್ಟೇ. ಬಟ್ 1-3 days ಸ್ಟೇ ಆಗುವಂಥವ್ರು ಈ ಪ್ಲೇಸ್ಗೂ ಬಂದು ವಿಸಿಟ್ ಮಾಡ್ತಾರೆ. ನನಗಂತೂ ಇದು ಇಷ್ಟ ಆಯಿತು, ಒಂಥರ ಏನೋ ಕೂಲ್ ಪ್ಲೇಸ್ ಅನ್ನಿಸ್ತು. ನಿಮಗೂ ಕೂಡ ಇಷ್ಟ ಆಗಿದ್ರೆ ನೆಕ್ಸ್ಟ್ ಟೈಮ್ ಚಿಕ್ಕಮಗಳೂರಿಗೆ ಬಂದಾಗ ಈ ಪ್ಲೇಸ್ಗೆ ಹೋಗೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ. ಹೋಪ್ ಯು ಲೈಕ್ ದ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್.